ಚಿತ್ರದುರ್ಗ ದಾವಣಗೆರೆ ಹಾಲು ಒಕ್ಕೂಟ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಹೊಸನಗರದಿಂದ ಶಿಮೂಲ್ ನಿರ್ದೇಶಕರಾಗಿ ಅವಿರೋಧವಾಗಿ ವಿದ್ಯಾಧರ ಹಾಗೂ ಉಪಾಧ್ಯಕ್ಷರಾಗಿ ಚೈತನ್ಯ ಎಸ್ ನಾಡಿಗರ್ ಅವರು ಆಯ್ಕೆಯಾಗಿದ್ದಾರೆ. ಶಿಮೂಲ್ನಲ್ಲಿ 14 ನಿರ್ದೇಶಕ ಸ್ಥಾನಗಳಿದ್ದು 8 ಕಾಂಗ್ರೆಸ್ ಬೆಂಬಲಿತ, 4 ಬಿಜೆಪಿ, 1 ಜೆಡಿಎಸ್, 1 ಪಕ್ಷೇತರರಾಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಸಾಗರ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ, ಕೆಪಿಸಿಸಿ ವಕ್ತಾರರಾದ ಆಯನೂರು ಮಂಜುನಾಥ್ ಹಾಗೂ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ಎಂ ಮಂಜುನಾಥ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ನಮ್ಮ ಈ ಎಲ್ಲ ಪ್ರಕ್ರಿಯೆ ಅತ್ಯಂತ ಪ್ರತಿನಿಧಿ ಬಂದಿದ್ದಾರೆ, ನಮ್ಮ ಪಶುಸಂಗೋಪನಾ ಇಲಾಖೆಯ ಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ನಿರ್ದೇಶಕರು ಕೂಡ ವಿಶೇಷವಾದಂತಹ ಸಲಹೆ ನೀಡಿದ ಕಾರಣ ಹಾಲು ಹೆಚ್ಚು ಉತ್ಪಾದನೆ ಮಾಡಬೇಕು ನಮ್ಮ ಹಾಲು ಒಕ್ಕೂಟದ ರಾಜ್ಯದ ಉಪಮುಖ್ಯಮಂತ್ರಿ ಪ್ರಸ್ತಾವಿ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಇಂದು ಹೇಳಿದಂತ ನಾನು ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ಸಹಕರಿಸಿದ ಎಲ್ಲ ಹಿರಿಯ ಮಿತ್ರರಿಗೂ ಅನಂತ ಧನ್ಯವಾದ ಹೇಳುತ್ತಾ ಈ ರಾಜ್ಯದ ಪ್ರತಿಷ್ಠಿತವಾದಂಥ ಒಂದು ಶಿಮೂಲಿನ ಈ ಒಂದು ಅದು ಶಿವಮೊಗ್ಗ ಜಿಲ್ಲೆಯ 3 ಜಿಲ್ಲೆಗಳಲ್ಲಿ ಆವರಿಸಿಕೊಂಡಿರುವಂಥ ಅಧ್ಯಕ್ಷರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ವಿದ್ಯಾಧರ್ ಅವರಿಗೆ ಮತ್ತು ಚೇತನ್ ನಾಡಿಗರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಖುಷಿಯಾಗುತ್ತೆ. ಎಲ್ಲ ಪಕ್ಷದವರು ಸಹಕಾರ ಕೊಟ್ಟು ಇವತ್ತು ನಿರ್ದೇಶಕರು ಎಲ್ಲರೂ ಒಟ್ಟಾಗಿ ಈ ಒಂದು ಸಂಸ್ಥೆಯನ್ನು ನಾವೆಲ್ಲರೂ ಬೆಳೆಸಬೇಕು, ಒಳ್ಳೆಯದಾಗಬೇಕು, ರೈತರ ಪರವಾಗಿ ದುನಿಯಾಗಬೇಕಂತ ಹೇಳಿ ಇವತ್ತೆಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದೆ ನಿಜವಾಗ ಖುಷಿಯಾಗುತ್ತೆ. ನಾವು ಹಿಂದೆಲ್ಲ ನೋಡಿದ್ದೀವಿ, ನಾವು ಹಿಂದೆಲ್ಲ ಕೆಲವ್ರನ್ನೆಲ್ಲ ನಿರ್ದೇಶಕರನ್ನು ವಜೆ ಮಾಡಿ ಅದು ಮಾಡಿ ಏನೇನೋ ಮಾಡಿ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಆದರೆ ನಾವು ಯಾವತ್ತೂ ಆ ಥರ ಮಾಡಲಿಲ್ಲ. ಇವತ್ತು ಅವರಿಗೆ ಒಂದು ಸಂದೇಶ ಕೊಡ್ತೀವಿ, ಸಹಕಾರ ಕ್ಷೇತ್ರದಿಂದ ಹೀಗಿರಬೇಕು, ಈ ಥರ ಆಗಬೇಕು ಅನ್ನೋದು ಒಂದು ಸಂದೇಶ ಕೊಡ್ತೀವಿ. ವಜಾ ಮಾಡೋಕ್ಕೆ ನಮ್ಮದು ಸರ್ಕಾರ ಇದೆ, ನಮ್ಮದು ಸರ್ಕಾರ ಇದೆ, ನಾವು ಇವತ್ತು ಎಮ್ ಎಲ್ ಎರ್ ಇದ್ದೀವಿ, ಯಾರನ್ನ ಬೇಕಾದ್ರೂ ವಜಾ ಮಾಡೋಕ್ಕೆ ಅವಕಾಶ ನಮ್ಮ ಹತ್ರ ಇದೆ. ಆದರೆ ಆ ಕೆಟ್ಟ ಪ್ರವೃತ್ತಿಯನ್ನು ಮಾಡಬಾರ್ದು. ಇದು ರೈತರ ಸಂಸ್ಥೆ, ನಂದಿನಿ ಪ್ರಾಡಕ್ಟು ಭಾಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ರೈತರಿಗೂ ಅನುಕೂಲ ಆಗಬೇಕಾಗಿದೆ. ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತರ ಪರವಾಗಿ. ಹಾಗಾಗಿ ನಮ್ಮ ರಾಜ್ಯದ ಇವತ್ತು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ರಾಜಣ್ಣವರು, ನಮ್ಮ 3 ಮಂತ್ರಿಗಳು ಅವರ ಸಹಕಾರದಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾಡಿದ್ದೀವಿ. ಭಾಳ ಖುಷಿಯಾಗುತ್ತೆ. ನಮ್ಮ ನೂತನ ಸಾರಥಿಗಳಿಬ್ಬರು ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ. ಇದನ್ನು ನೆಚ್ಚಿಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಹಾಲು ಉತ್ಪಾದಕ ರೈತರ ಬದುಕಿಗೂ ದೊಡ್ಡ ಭದ್ರತೆಯನ್ನು ಕೊಡ್ತಾರೆ. ಆ ರೀತಿ ಕೊಡುವಂಥ ಶಕ್ತಿಯನ್ನು, ಬುದ್ಧಿವಂತಿಕೆಯನ್ನು ಇಡೀ ಮಂಡಳಿಗೆ, ನಮ್ಮೆಲ್ಲ ನಿರ್ದೇಶಕರಿಗೆ ಭಗವಂತ ಕೊಡಲಿ, ಅವಿರೋಧವಾಗಿಯೇ ಕೆಲಸಗಳಾಗಲಿ ಅಂತ ಹಾರೈಸಿ ಅವರಿಗೆ ಶುಭವನ್ನು ಕೋರ್ತಿದ್ದೆ. ನಿರೀಕ್ಷೆಯಲ್ಲಿ ನೀವೆಲ್ಲ ಇದ್ದೀರಿ, ಮಾಧ್ಯಮದವರು ಮತ್ತು ಸಹಕಾರಿಗಳು. ರಾಜ್ಯದ ಪ್ರತಿಷ್ಠಿತ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ಚುನಾವಣೆ ಕಳೆದ 15 ದಿವಸದಿಂದ ನಡೆದಿತ್ತು. ತದನಂತರ ಇವತ್ತು ಪದಾಧಿಕಾರಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಬಹಳ ಜನ ಏನಾದರೂ ಸ್ಪರ್ಧೆ ಆಗುತ್ತಾ, ಏನಾಗ್ಬೋದು, ಕಾಂಗ್ರೆಸ್ BJP ದಳ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಸಹಕಾರಿ ಕ್ಷೇತ್ರದ ಸಂಪ್ರದಾಯದಂತೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕಾಂಗ್ರೆಸ್ಸಿನ ಆಡಳಿತ ಇದ್ದರೂ ಕೂಡ ಮಾನ್ಯ DK ಶಿವಕುಮಾರ್ ಅವರ ಸೂಚನೆ ಮತ್ತು ಸಹಕಾರ ಸಚಿವ KN ರಾಜಣ್ಣ ಅವರ ಸೂಚನೆ ಹಾಗೂ ನಮ್ಮ 3 ಜಿಲ್ಲೆಗಳ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ ಅವರು, ಸುಧಾಕರ್ ಅವರು, ಮಧು ಬಂಗಾರಪ್ಪನವರು ಮತ್ತು ಹಾಗೆ ನಾವೆಲ್ಲ ಬೇಳೂರು ಗೋಪಾಲಕೃಷ್ಣ ಅವರು, ಆಯನೂರು ಮಂಜುನಾಥ್ ಅವರು, ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡಗಳು ಸೇರಿಕೊಂಡು ನಾವೆಲ್ಲ ಕೂತು ಒಟ್ಟಿಗೆ ಎಲ್ಲರನ್ನೂ ಸೇರಿಸ್ಕೊಂಡು ನಮ್ಮ 14 ಜನ ಚುನಾಯಿತ ನಿರ್ದೇಶಕರನ್ನು ಸೇರಿಸ್ಕೊಂಡು ಬೇರೆ ಬೇರೆ ಪಕ್ಷದವರಿದ್ದರೂ ಕೂಡ ಒಟ್ಟಾಗಿ ಕೂತು ನಿನ್ನೆ ಸಂಜೆ ಮತ್ತು ಬೆಳಗ್ಗೆ ನಾವು
ತೀರ್ಮಾನಕ್ಕೆ ಬಂದು ವಿಶೇಷವಾದ ರೀತಿಯಲ್ಲಿ ಇವತ್ತು ಅವಿರೋಧವಾಗಿ ನಮ್ಮ ನಿರ್ದೇಶಕರಾದಂಥ ಹೊಸನಗರದ ವಿದ್ಯಾಧರ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಹಾಗೆ ಉಪಾಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಬಂದಂಥ ಕಿರಿಯ ಮಿತ್ರ ನಮ್ಮ ಚೇತನ್ ನಾಡಿಗೇರಿ ದಾವಣಗೆರೆಯವರು ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಾವು. ಇದಕ್ಕೆ ಸಂಪೂರ್ಣವಾಗಿ KPCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಸೂಚನೆ ಹಾಗೂ ಮನೆ ರಾಜಣ್ಣ ಅವರು ಮತ್ತು ಈ ಮೂರು ಜಿಲ್ಲೆಗಳ ನಮ್ಮೆಲ್ಲ ಉಸ್ತುವಾರಿ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರು, ಉದಾಹರಣೆಗೆ ನಮ್ಮ ಬೇಳೂರವರು ಆಗ್ಬೋದು, ಸಂಗಮೇಶ್ ಆಗ್ಬೋದು, ಇಲ್ಲಿ ಮಂಜಣ್ಣ ಆಗ್ಬೋದು, ಎಲ್ಲರೂ ಕೂಡ ಎಲ್ಲ ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದೀವಿ ನಾವು. ಪಕ್ಷಾತೀತವಾಗಿ ನಡ್ಕೊಂಡು ಹೋಗಬೇಕು ಮತ್ತು ಹಾಲು ಉತ್ಪಾದಕರಿಗೆ ಒಳ್ಳೆಯ ಬೆಲೆ ಬರಬೇಕು, ಸರ್ಕಾರಕ್ಕೆ ಒಳ್ಳೆಯ ಬೆಲೆ ಬರಬೇಕು. ನಂದಿನಿ ಬ್ರ್ಯಾಂಡ್ ಏನು ಒಳ್ಳೆಯ ಹೆಸರಿದೆ, ನಂದಿನಿ ಬ್ರ್ಯಾಂಡನ್ನು ಉಳಿಸ್ಕೊಂಡು ಹೋಗುವಂಥದ್ದು ಮತ್ತು ರಾಜ್ಯದ ಪ್ರತಿಷ್ಠಿತ ಹಾಲು ಒಕ್ಕೂಟ ನಮ್ಮ ಶಿವಮೊಗ್ಗ, ಅದಕ್ಕೆ ಇನ್ನೊಂದಷ್ಟು ಹೆಚ್ಚು ಪ್ರತಿಷ್ಠೆ ಬರುವ ಹಾಗೆ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಪಕ್ಷಾತೀತವಾದ ಇವತ್ತು ಅವಿರೋಧ ಆಯ್ಕೆ ಆಗುವಂಥ ಕೆಲಸವನ್ನು ನಮ್ಮೆಲ್ಲ ಆಡಳಿತ ಮಂಡಳಿಯವರು ಭಾಳ ಪ್ರೀತಿಯಿಂದ ನೆರವೇರಿಸಿದ್ದಾರೆ. ನನ್ನಂದ್ರೆ ಮತ್ತೊಮ್ಮೆ ಇಲ್ಲಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಈ ಮೂರು ಜಿಲ್ಲೆಗಳ ಹಾಲು ಪ್ರಾಥಮಿಕ ಹಾಲು ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ನಾವು ಅಭಿನಂದನೆ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮ ಮೂರು ಜಿಲ್ಲೆಯ ವ್ಯಾಪ್ತಿಯ ರೈತರ ಜೀವನಾಡಿಯಾದಂಥ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಹಾಗೆ ನನ್ನ ಜೊತೆಗೆ ಮಿತ್ರ ಚೇತನ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮಗೆ ಸಹಕರಿಸಿದಂಥ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರದ ಏಳಿಗೆಯಲ್ಲಿ ನನ್ನನ್ನು ಗುರುಸಿ ಎರಡನೇ ಬಾರಿಗೆ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಿದಂಥ ನನ್ನ ಸಹಕಾರಿ ಕ್ಷೇತ್ರದ ಗುರುಗಳಾದಂಥ RM ಮಂಜನಾಥ್ಗೌಡರಿಗೂ ಸಹ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಚ್ಚುಮೆಚ್ಚಿನ ನಿರ್ದೇಶಕರು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಶಿಮುಲಿಗೆ ಎಲ್ಲರ ನಿರ್ದೇಶಕರ ಜೊತೆಗೆ ಕೈ ಜೋಡಿಸಿ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತಂದೆ. ಸರ್